ಹೆಲೋ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ತುಂಬ ದಿನ ಆದಮೇಲೆ ಸ್ವಾಗತ ಹೇಳ್ತಾ ಇದ್ದೀನಿ ನೀವೆಲ್ಲರೂ ನನ್ನನ್ನು ಮಿಸ್ ಮಾಡ್ಕೊಂಡಿದ್ದೀರಿ ಅಂದ್ಕೊಳ್ತೀನಿ ನಾನು ಕೂಡ ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಂಡಿದ್ದೀನಿ ಎಲ್ಲಿ ನೋಡ್ಬೋದು ಇವತ್ತು ಅನ್ನ ಮತ್ತು ಬೇಳೆ ಸಾರು ಮಾಡಲಿಕ್ಕೆ ರೆಡಿ ಮಾಡಿದ್ದೀನಿ ಆ್ಯಸ್ ಯೂಶ್ವಲ್ ಮಗಳು ಕಿಚನಲ್ಲಿ ಆಟ ಆಡ್ತಾ ಇದ್ದಾಳೆ ಸೊ ಅವಳ ಜೊತೆ ಆಟ ಆಡ್ತಾ ಆಡ್ತಾ ನಾನು ಅಡುಗೆ ಮಾಡ್ತೀನಿ ಆಲ್ಮೋಸ್ಟ್ ನಾನು ರಚತೆಯೆಲ್ಲ ಹೀಗೇನೇ ಮಾಡ್ತೀನಿ ಯಾಕಂದರೆ ಅವಳು ಮತ್ತು ಹೊರಗಡೆ ಒಬ್ಬಳೇ ಆಟ ಆಡೋದ್ಕಿಂತ ಇಲ್ಲಿ ಕಿಚನಲ್ಲಿ ನನ್ನ ಜೊತೆ ಬಂದು ಅವಳ ಪಾತ್ರೆ ತೊಗೊಂಡೆಲ್ಲ ಆಟ ಆಡ್ತಾ ಇರ್ತಾಳೆ ಸೊ ನಾನು ಕೂಡ ನೋಡ್ತಾನೆ ಇರ್ಬೋದಲ್ವ ಅದಕ್ಕೆ ನಾನು ಕಿಚನಲ್ಲೇ ಅವಳನ್ನ ಆಟ ಆಡಿಸ್ತಾ ಆಡಿಸ್ತಾ ಅಡುಗೆ ಮಾಡಿಬಿಡ್ತೀನಿ ಬೇಗ ಬೇಗ ಸೊ ನಾನು ಯಾವಾಗಲೂ ಏನು ಬೇಗ ಆಗ್ಬಿಡೋದು ಅದೇ ಅಡುಗೆ ಮಾಡ್ತೀನಿ ಇವತ್ತು ಅನ್ನ ಮತ್ತು ಬೇಳೆ ಸಾರು ಮಾಡ್ತಾಯಿದ್ದೀನಿ ಸೊ ಬೇಳೆನ ತೊಳೆದಿಟ್ಕೊಂಡು ಬಿಟ್ಟಿದ್ದೀನಿ ಇವಾಗ ಅಕ್ಕಿನ ಇದ್ದೀನಿ ನಾನು ನಿಮಗೆ ಮೊದಲೊಂದು ಸಲ ಮೆಷರ್ಮೆಂಟ್ ಹೇಳಿದೆ ಅದು ಕೆಲವರಿಗೆ ಅರ್ಥ ಆಗಲಿಲ್ಲ ಸೊ ನಾನು ಅದನ್ನು ಇವತ್ತು ಕರೆಕ್ಟಾಗಿ ಹೇಳ್ತೀನಿ ಅಂದರೆ ನೀವು ಒಂದು ವೇಳೆ ಅನ್ನ ಕುಕ್ಕರಲ್ಲಿ ಮಾಡೋದಾದರೆ ಯಾವ ರೀತಿ ಮಾಡಬೇಕಂತ ನಾನು ಕರೆಕ್ಟಾಗಿ ಹೇಳ್ತೀನಿ ಸೊ ಅದಕ್ಕೆ ಇವಾಗ ನಾನು ಅಕ್ಕಿನ ಎರಡರಿಂದ ಮೂರು ಸಲ ತೊಳೆದಿಟ್ಕೊಂಡು ಬಿಟ್ಟಿದ್ದೀನಿ ಅದರಲ್ಲಿ ಇವಾಗ ನೀರು ಹಾಕಬೇಕು ಇಲ್ಲಿ ನೋಡ್ಬೋದು ಇಲ್ಲಿ ನೀರು ಹಾಕ್ತಾ ಇದ್ದೀನಿ ಎಷ್ಟು ಹಾಕ್ಬೇಕಂತ ಮೆಜರ್ಮೆಂಟ್ ಹೇಳ್ತೀನಿ ಒಂದು ವೇಳೆ ನೀವು ಅಕ್ಕಿ ಮೇಲ್ಗಡೆಯಿಂದ ಕೈ ಬೆರಳಿಟ್ಟು ಟೆಸ್ಟ್ ಮಾಡಿದರೆ ನಮ್ಮ ಕೈ ಬೆರಳಲ್ಲಿ ಏನು ಫಸ್ಟ್ ಲೈನ್ ಇರುತ್ತೋ ಇಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ತನಕ ನೀವು ನೀರು ಹಾಕ್ಬೇಕು ನೋಡಿದ್ರೆ ಅಕ್ಕಿ ಮೇಲ್ಗಡೆ ನಾನು ಕೈ ಬೆರಳು ಇಟ್ಕೊಂಡಿದ್ದೀನಿ ಅಕ್ಕಿ ಒಳಗಡೆಯಿಂದ ಕೈ ಬೆರಳು ಇಟ್ಕೊಂಡಿದ್ರೆ ಏನ್ ಸೆಕೆಂಡ್ ಲೈನ್ ಇರುತ್ತೆ ಅಲ್ಲಿ ತನಕ ನೀರಾಗಬೇಕು ಅಂದ್ರೆ ಪಾತ್ರೆ ಅಡಿಯಲ್ಲಿ ಕೈ ಬೆರಳು ಇಟ್ಕೊಂಡಿದ್ರೆ ಸೆಕೆಂಡ್ ಲೈನ್ ಅಲ್ಲಿ ಅಕ್ಕಿ ಎಲ್ಲಿ ತನಕ ಇದೆ ಅಲ್ಲಿಂದ ಕೈ ಬೆರಳಿಟ್ಟು ಇಟ್ಟು ನೋಡಿದ್ರೆ ಫಸ್ಟ್ ಲೈನ್ ತನಕ ನೀರಾಗ್ಬೇಕು ಈಸಿ ಅಲ್ವಾ ಈ ಮೆಷರ್ಮೆಂಟ್ ನನ್ನ ಕೂಡ ತುಂಬಾ ಈಸಿ ಅನ್ನಿಸ್ತು ಇದು ನನ್ನ ಅಮ್ಮ ಹೇಳ್ಕೊಟ್ಟಿರೋದು ಸೊ ನಾನು ಈ ಮೆಷರ್ಮೆಂಟ್ ನೋಡಿನೇ ನಾನು ಯಾವಾಗಲೂ ಅನ್ನ ಮಾಡೋದು ಅನ್ನ ಯಾವಾಗಲೂ ಚೆನ್ನಾಗಾಗುತ್ತೆ ಚೆನ್ನಾಗಿ ಬೆಂದಿರುತ್ತೆ ಸೊ ನಾನು ನಿಮ್ಗೆ ಕೂಡ ಹೇಳ್ತಾ ಒಂದು ಸಲ ಈ ಥರ ಮೆಷರ್ಮೆಂಟ್ ಮಾಡಿ ಅನ್ನ ಮಾಡಲಿಕ್ಕೆ ಟ್ರೈ ಮಾಡಿ ತುಂಬಾ ಚೆನ್ನಾಗಾಗುತ್ತೆ ಇವಾಗ ಕುಕ್ಕರ್ನ ಮೂರು ಸೀಟಿ ಬಿಡ್ತಾ ಬಿಡ್ತಾಯಿದ್ದೀನಿ ಸೊ ಇಲ್ಲಿ ಆಗಿಬಿಟ್ಟಿದೆ ಕುಕ್ಕರ್ ಮೂರು ಸೀಟಿ ಇಲ್ಲಿ ನೋಡ್ಬೋದು ಕ್ಯಾರೆಟ್ ಅಲ್ವಾ ನಾನು ಮಾಡಿದ್ದೀನಲ್ವಾ ಆ್ಯನಿವರ್ಸರಿ ದಿನ ಅದು ಆ್ಯಕ್ಚುಲಿ ಅದ್ರ ನೆಕ್ಸ್ಟ್ ಡೇನೇ ಇದು ನಿಮ್ಗೆ ಬ್ಲಾಗ್ ಆಗ್ಲಿಕ್ಕೆ ಆಗಲಿಲ್ಲ ಅದಕ್ಕೆ ಎಷ್ಟು ಲೇಟಾಗಿ ತೋರಿಸ್ತಾ ಇದ್ದೀನಿ ಎಷ್ಟು ಸ್ವಲ್ಪ ಉಳ್ಕೊಂಡ್ಬಿಟ್ಟಿದೆ ನೀವು ನೋಡಿರ್ಬೋದು ಎಷ್ಟೊಂದು ಮಾಡಿದ್ದೆ ನಾನು ಒಂದು ಕೆ ಜಿ ಕ್ಯಾರೆಟಲ್ಲಿ ಮಾಡಿದ್ದೆ ಇವಾಗ ಇಷ್ಟೊಂದು ಉಳ್ಕೊಂಡ್ಬಿಟ್ಟಿದೆ ಅಷ್ಟೇ ಇದನ್ನು ನಾನು ಸಂಜೆ ಒಂದು ಸ್ವಲ್ಪ ತಿಂದೆ ಆಮೇಲೆ ಮತ್ತೆ ಹಸ್ಬೆಂಡ್ ಮತ್ತೆ ನಾನು ಮತ್ತೆ ಫುಲ್ ಫಿನಿಶ್ ಮಾಡಿ ನಾನು ಇವತ್ತು ಫಿಶ್ ತಗೊಂಡಿದ್ದೀನಿ ಬಂಗ್ಡೆ ಮೀನ್ ಅಂತ ಇಲ್ಲಿ ನೋಡ್ಬೋದು ಸೊ ಅನ್ನ ಬೇಳೆ ಸಾರ್ ಜೊತೆ ಫಿಶ್ ಫ್ರೈ ಮಾಡೋಣ ಅಂತ ಇದು ಆ್ಯಕ್ಚುಲಿ ಬೆಳಿಗ್ಗೆ ತಗೊಂಡು ಕಟ್ ಮಾಡಿಬಿಟ್ಟು ಫ್ರೀಝರ್ ಒಳಗೆ ಇಟ್ಬಿಟ್ಟಿದೀನಿ ಅದ್ರ ಜೊತೆ ಇಲ್ಲಿ ಮಾಂದೇಲಿ ಅಂತ ಬರುತ್ತೆ ಇಲ್ಲಿ ಸಿಗುತ್ತೆ ಊರಲ್ಲಿ ನಾನು ನೋಡಲೇ ಇಲ್ಲ ಈ ಫಿಶ್ಶಿನ ಮಾಂದೇಲಿ ಅಂತ ನಿಮ್ಮ ಊರಲ್ಲಿ ಈ ಥರ ಫಿಶ್ ಸಿಕ್ಕಿದ್ರೆ ನಂಗೆ ಕಮೆಂಟ್ ಮಾಡಿಬಿಟ್ಟು ಹೇಳಿ ಅದು ತಿನ್ನೋದಕ್ಕೆ ತುಂಬಾ ಚೆನ್ನಾಗಾಗುತ್ತೆ ಕ್ರಿಸ್ಪಿ ಆಗುತ್ತೆ ಮತ್ತೆ ಅದು ಫ್ರೈ ಮಾತ್ರ ರಸ ಕೂಡ ಮಾಡ್ತಾರೆ ಕೆಲವರು ಬಟ್ ನಮಗೆ ಗೊತ್ತಿಲ್ಲ ನಾವು ಖಾಲಿ ಫ್ರೈ ಮಾತ್ರ ಮಾಡ್ತೀವಿ ಮಾಂದೇಲಿ ಅಂತ ಫಿಶ್ ತಗೊಂಡ್ರೆ ಅಹ್ ಇದು ಏನ್ ಬಂಗ್ಡೆ ತಗೊಂಡಿದ್ನಲ್ಲ ಅದ್ರ ಜೊತೆ ಫಿಶ್ ಮಾರ್ಕೆಟ್ ಅಲ್ಲಿ ಎರಡೇನು ಹಾಕ್ಲಿಕ್ಕೆ ಹೇಳಿದೆ ಯಾಕಂದ್ರೆ ಅದ್ ತುಂಬಾನೇ ಚೆನ್ನಾಗಾಗತ್ತೆ ಸೊ ಇಲ್ಲಿ ನಾನು ಫಿಶ್ ಫ್ರೈ ಮಾಡೋದಕ್ಕೆ ಮಸಾಲ ಹಾಕ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ನನಗೆ ಕೆಳಗಡೆ ಹೋಗ್ಲಿಕ್ಕೆ ಉಂಟು ಅಂದರೆ ಮಾರ್ಕೆಟ್ಗೆ ಹೋಗ್ಲಿಕ್ಕಿದ್ದಿತ್ತು ಮಿಲ್ಕ್ ತೊಗೊಂಡು ಬರಲಿಕ್ಕೆ ಹಾಲು ಫಿನಿಶ್ ಆಗಿತ್ತು ಸೊ ಹಾಲು ತೊಗೊಂಡು ಬರಲಿಕ್ಕೆ ಹೋಗ್ಲಿಕ್ಕಿತ್ತು ಸೊ ನಾನು ಅಂದ್ಕೊಂಡೆ ಇದ್ದು ಅನ್ನ ಬೇಳೆ ಎಲ್ಲ ಬೇಯಿಸ್ಬಿಟ್ಟು ಆಮೇಲೆ ಮಸಾಲೆ ಎಲ್ಲ ಹಾಕ್ಬಿಟ್ಟು ಹೋದರೆ ಆಮೇಲೆ ಬಂದ ಮೇಲೆ ಜಾಸ್ತಿ ಕೆಲಸನೇ ಇರೋಲ್ಲ ಅಲ್ವಾ ಖಾಲಿ ಬೇಳೆ ಸಾರಿಗೆ ಒಗ್ಗರಣೆ ಕೊಟ್ಬಿಟ್ಟು ಫಿಶ್ ಫ್ರೈ ಮಾಡಿಬಿಟ್ರೆ ತಿನ್ಬೋದಂತ ಬಿಸಿ ಬಿಸಿ ಆ್ಯಕ್ಚುಲಿ ಒಗ್ಗರಣೆ ಇವಾಗಲೇ ಕೊಡ್ಬೋದಿತ್ತು ಅದರ ಆಮೇಲೆ ಯಾಕೆ ಕೊಡ್ತಾ ಇದ್ದೀನಿ ಅಂತಂದ್ರೆ ಬಿಸಿ ಬಿಸಿ ತಿನ್ನಲಿಕ್ಕೆ ಚೆನ್ನಾಗಾಗುತ್ತಲ್ವ ನಮಗೆ ಅದಕ್ಕೇ ಸೊ ಇಲ್ಲಿ ನಾನು ಫಿಶ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರಿಶಿಣ ಪುಡಿ ಆಮೇಲೆ ಖಾರದ ಪುಡಿ ಆಮೇಲೆ ಒಂದು ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಹಾಕೋದ್ರಿಂದ ಕಲರ್ ಚೆನ್ನಾಗಿರುತ್ತೆ ಅಷ್ಟೇ ಅದಾದಮೇಲೆ ಹಣ್ಣಿನ ರಸ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಲಿಂಬು ಹುಳಿ ಹಾಕ್ಬೋದು ತುಂಬಾ ಚೆನ್ನಾಗಾಗುತ್ತೆ ನೀವೇನಾದರೂ ಬಂಗಡೆ ಮೀನು ಏನಾದರೂ ಫ್ರೈ ಮಾಡಲಿಕ್ಕೆ ರೆಡಿ ಆಗಿದ್ರೆ ಅದರಲ್ಲಿ ನೀವು ಹುಳಿ ತುಂಬ ಜಾಸ್ತಿ ಹಾಕಿ ಹುಳಿ ಹುಳಿ ಆಗಿ ತುಂಬ ಚೆನ್ನಾಗಾಗುತ್ತೆ ಇದು ಮಾಡಲಿಕ್ಕೆ ಇದಕ್ಕೆ ಆ್ಯಕ್ಚುಲಿ ನಾನು ಸಾಲ್ಟ್ ಹಾಕಿಬಿಟ್ಟು ತೊಳೆದ್ಬಿಟ್ಟು ಸಾಲ್ಟ್ ಹಾಕಿ ಹಾಕ್ಬಿಟ್ಟೆ ನಾನು ಫ್ರೀಜರಲ್ಲಿ ಇಟ್ಬಿಟ್ಟಿದೆ ಸೊ ಅದಕ್ಕೆ ನಾನು ಎಕ್ಸ್ಟ್ರಾ ಏನು ಸಾಲ್ಟ್ ಹಾಕ್ತಾಯಿಲ್ಲ ಸೊ ನೀವು ಜ ಡೈರೆಕ್ಟಾಗಿ ಕಟ್ ಮಾಡಿಬಿಟ್ಟು ಮಾಡೋದಾದರೆ ನೀವು ಈ ಟೈಮಲ್ಲಿ ಸಾಲ್ಟ್ ಹಾಕ್ಬಿಟ್ಟು ಇಟ್ಬಿಡಿ ಮಸಾಲ ಹಾಕಿ ಕೂಡಲೇ ಫ್ರೈ ಮಾಡೋದ್ಕಿಂತ ಒಂದು ಒಂದು ಅಟ್ಲೀಸ್ಟ್ ಹಾಫ್ ಆ್ಯನ್ ಅವರ್ ಆದರೂ ಹಾಗೆ ಬಿಟ್ಟರೆ ಏನಾಗುತ್ತೆ ಫಿಶ್ ಎಲ್ಲ ಮಸಾಲ ಬಿಡುತ್ತೆ ಅಂದರೆ ನಮ್ಗೆ ಫಿಶ್ ಮಸಾಲ ಮಾತ್ರ ಅಲ್ಲ ಫಿಶ್ ಕೂಡ ತಿನ್ನುವಾಗ ತುಂಬಾ ಚೆನ್ನಾಗಾಗುತ್ತೆ ಸೊ ಅದಕ್ಕೆ ನಾನು ಮಸಾಲ ಹಾಕ್ಬಿಟ್ಟು ಇಟ್ಬಿಟ್ಟು ಮಗಳನ್ನ ಹೇಗೆ ಕೆಳಗಡೆ ಕರ್ಕೊಂಡು ಹೋಗ್ಬಿಟ್ಟೆ ಅವಳು ಆಟ ಆಡೋದ್ರಲ್ಲಿ ಎಷ್ಟು ಬೀಜ ಅಂದ್ರೆ ಮತ್ತೆ ಆಡಲಿ ಕೆಳಗಡೆ ಕೂತ್ಕೊಳ್ತಾವೆ ಮಕ್ಕಳಲ್ವಾ ಕೆಳಗಡೆ ಕೂತ್ಕೊಳ್ತಾವೆ ಮಣ್ಣಲ್ಲಿ ಆಟ ಆಡ್ತಾವೆ ಎಲ್ಲರೂ ಮಾಡ್ತವೆ ಸೊ ಅದನ್ನೆಲ್ಲ ಮಾಡಲಿ ಅಂತಲೇ ನಾನು ಬಿಡ್ತೇನೆ ಕೆಳಗಡೆ ಯಾಕಂದ್ರೆ ಮತ್ತೆ ಮೇಲ್ಗಡೆ ಬಂದುಬಿಟ್ಟು ಮಲಗ್ಲಿಕ್ಕಿದ್ರೆ ಮ ಮುಂಚೆ ಚೆನ್ನಾಗಿ ಕೈಕಲ್ಲೆಲ್ಲ ತೊಳಸ್ಬಿಟ್ಟು ಆಮೇಲೆ ಮಲಗಿಸ್ತೀನಿ ಇಲ್ಲಿ ನೋಡ್ಬೋದು ಗಾಜರ್ ಹಲ್ವಾ ಕ್ಯಾರೆಟ್ ಹಲ್ವಾ ಅಷ್ಟು ಫಿನಿಶ್ ಮಾಡಿಬಿಟ್ಟಿದ್ವಿ ನಾವು ತುಂಬಾನೇ ಚೆನ್ನಾಗ್ ನಾನು ಹೇಳದಾಗೆ ನೆಕ್ಸ್ಟ್ ಡೇ ತಿನ್ಲಿಕ್ಕಂತೂ ತುಂಬಾನೇ ಸೂಪರ್ ಆಗಿತ್ತು ಅದು ಕ್ಯಾರೆಟ್ ಹಲ್ವಾ ತಿನ್ನಲಿಕ್ಕೆ ಇಲ್ಲಿ ಅನ್ನ ಕೂಡ ರೆಡಿ ಆಗಿದೆ ಇಲ್ಲಿ ನೋಡ್ತಾ ಇದ್ರೆ ಅನ್ನ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಇಲ್ಲಿ ಬೇಳೆ ಕೂಡ ಬೆಂದ್ಬಿಟ್ಟಿದೆ ಇವತ್ತು ನಾನು ಬೇಳೆ ಯೂಸ್ ಮಾಡಿದ್ದೀನಿ ಆ್ಯಕ್ಚುಲಿ ನಾನು ಒಂದು ಬೇಳೆನೂ ಯೂಸ್ ಮಾಡ್ತೀನಿ ಬಟ್ ಬೇಳೆ ಖಾಲಿಯಾಗಿತ್ತು ಮುಗ್ದೋಗಿಬಿಟ್ಟಿತ್ತು ಅದಕ್ಕೆ ನಾನು ಈ ಸಲ ಡಿಮಾರ್ಟಿಗೆ ಹೋದಾಗ ತೊಗರಿಬೇಳೆಯಲ್ಲಿ ತೊಗೊಂಡು ಬಂದಿದ್ದೆ ಸೊ ಅದನ್ನೇ ನಾನು ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಬೇಳೆ ಸಾರು ಮಾಡಲಿಕ್ಕೆ ನಾನು ಒಂದು ಪಾತ್ರೆಯಲ್ಲಿ ಎಣ್ಣೆ ಬಿಸಿಗೆ ಇಟ್ಬಿಟ್ಟಿದ್ದೀನಿ ಇದು ಒಂದೇ ಕುಕ್ಕರಲ್ಲಿ ಬೇಗ ಬೇಗ ಆಗೋಗಿಬಿಡುತ್ತೆ ಏನು ಟೈಮ್ ಆಗಲ್ಲ ನೀವು ಒಂದು ವೇಳೆ ತುಂಬ ಜನ ಇದ್ದರೆ ಎರಡು ಪಾತ್ರೆ ಅನ್ನ ಇಟ್ಕೊಳ್ಬೇಕಂತಿದ್ರೆ ಬೇರೆ ಪಾತ್ರೆಯಲ್ಲಿ ಬೇಳೆ ಸಾರಿ ಇಟ್ಕೊಂಡು ಬಿಟ್ಬಿಡಿ ಇಲ್ಲ ಒಂದು ಚಿಕ್ಕ ಪಾತ್ರೆಯಲ್ಲಿ ಬೇಳೆ ಬಿಟ್ಟಿರಿ ಇದು ಆ್ಯಕ್ಚುಲಿ ನಾನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ತಿದ್ದೀನಿ ರೀಸನ್ ಏನಂದರೆ ತೊಗರಿಬೇಳೆ ಅಲ್ವಾ ಸ್ವಲ್ಪ ಜಾಸ್ತಿ ಬೆಂದಿರಲಿಲ್ಲ ಯಾಕಂದರೆ ನಾನು ನೆನೆಸಲಿ ನೆನೆಸ್ಲಿಲ್ಲ ಇದು ಬೇಳೆನ ಸೊ ಅದಕ್ಕೆ ನಾನು ಒಂದು ಸ್ವಲ್ಪ ಮ್ಯಾಶ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಯಾಕಂದರೆ ಬೇಳೆ ಸಾರು ಅಂತಂದರೆ ನನಗನ್ಸುತ್ತೆ ಚೆನ್ನಾಗಿ ಮ್ಯಾಶ್ ಆಗಿ ಅಂದರೆ ಬೇಳೆ ಕಾಣಿಸ್ಬಾರ್ದು ಆವಾಗಲೇ ತುಂಬಾ ಚೆನ್ನಾಗಾಗುತ್ತೆ ಸೊ ನಾನು ಅದಕ್ಕೆ ಸ್ವಲ್ಪ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ఇవగా వగ్గరణ కొడతని అంద్ర సస్ వేజ్ జీర్గ్ కర్బేవ సొప్పు బిల్లా హాకీ ఆమె ఈరు టొమో హి మెణిన్కాయ హాకీ ఫ్రై అది మేలు బాక్బిట్టు ಉಪ್ಪು ಅಶಿಣ ಅದೆಲ್ಲ ಹಾಕ್ಬಿಡ್ತೀನಿ ನಾನು ಬೇಯಿಸ್ಕೊಳ್ಳುವಾಗ ಏನು ಹಾಕ್ಲಿಲ್ಲ ಉಪ್ಪಾಗಲಿ ಅರ್ಶಿಣ ಆಗಲಿ ಏನನ್ನೂ ಹಾಕ್ಲಿಲ್ಲ ಎಲ್ಲ ಇದಾದ್ಮೇಲೆ ಹಾಕೊಳ್ತೀನಿ ಯಾಕಂದ್ರೆ ನಾವು ನೀರೆಲ್ಲ ಹಾಕ್ತೀವಲ್ವಾ ಸೊ ನಮಗೆ ಗೊತ್ತಾಗುತ್ತೆ ಎಷ್ಟು ಉಪ್ಪು ಬೇಕು ಎಷ್ಟು ಅರ್ಶಿಣ ಬೇಕಂತ ಸೊ ಅದಕ್ಕೆ ನಾನು ಒಂದೇ ಸಲ ಹಾಕ್ಬಿಡ್ತೀನಿ ಸೊ ಚೆನ್ನಾಗಿ ಕುದಿ ಬರ್ಸ್ಬೇಕು ಇದು ಬೇಳೆ ಸಾರು ತುಂಬಾ ಚೆನ್ನಾಗಾಗುತ್ತೆ ಇದು ಬೇಳೆ ಸಾರು ನೀವು ಒಂದ್ಸಲ ಈ ಥರ ಸಾರು ಮಾಡ್ಲಿಕ್ಕೆ ರೆಡಿ ಮಾಡಿ ನೋಡಿ ನಿಮ್ಮ ಫ್ಯಾಮ್ಲಿಗೆಲ್ಲ ಎಷ್ಟೊಂದು ಇಷ್ಟ ಆಗುತ್ತೆ ಅಂತ ಸೊ ಇಲ್ಲಿ ನಾನು ಬೇಳೆ ಸರ್ ಮಾಡಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಹಾ ಇವಾಗ ನಾನು ಟಾಪಿಕ್ ಬರ್ತೀನಿ ಅಂತಂದ್ರೆ ಯಾಕೆ ಇಷ್ಟು ದಿನ ವೀಡಿಯೋ ಹಾಕ್ಲಿಲ್ಲ ಅಂತ ತುಂಬ ಜನ ಕೇಳ್ತಾ ಇದ್ರು ನನಗೆ ಕೆಲವೊಂದು ವೀಡಿಯೋದಲ್ಲಿ ಬಂದಿತ್ತು ಕೆಳಗಡೆ ಕಮೆಂಟು ಅಂದರೆ ಯಾಕೆ ಹಾಕ್ಲಿಲ್ಲ ವಿಡಿಯೋ ಎಷ್ಟು ದಿನ ಅಂತ ಆಕ್ಚುಲಿ ಏನಂದ್ರೆ ನೀವು ನೋಡ್ತಿರ್ಬೋದು ಸ್ಟಾರ್ಟಿಂಗಲ್ಲಿ ನನ್ನ ವೀಡಿಯೋದಲ್ಲಿ ವಾಯ್ಸ್ ತುಂಬಾ ಅಂದರೆ ಕ್ಲಿಯರ್ ಆಗಿ ಕೇಳಿಸ್ತಾ ಇರಲಿಲ್ಲ ನಿಮಗೆ ರೀಸನ್ ಏನಂತಂದ್ರೆ ನಾನು ನಿಮ್ಗೆ ಹೋಮ್ ಟೂರ್ ಮಾಡಿದ ವೀಡಿಯೋ ತೋರಿಸಿದ್ದೀನಿ ನಮ್ಮ ಮನೆಗೆ ಎಷ್ಟು ಚಿಕ್ಕದಂತಂದ್ರೆ ತುಂಬಾ ಚಿಕ್ಕದು ಏನಿಲ್ಲ ಒಂದು ಚಿಕ್ಕ ಕಿಚನ್ ಒಬ್ಬರು ನಿಂತ್ಕೊಳ್ಳೋ ಅಷ್ಟು ಅಷ್ಟೇ ಒಂದು ನಾಲ್ಕು ಜನ ಕೂತ್ಕೊಳ್ಳೋ ಅಷ್ಟು ಹಾಲ್ ಅಷ್ಟೇ ತುಂಬ ಚಿಕ್ಕ ಮನೆ ಸೊ ನಾನು ಸ್ಟಾರ್ಟಿಂಗಲ್ಲಿ ವೀಡಿಯೋ ಮಾಡಿದೆ ಆದರೆ ನಂಗೆ ಅದು ಆವಾಗ ಗೊತ್ತಾಗಲಿಲ್ಲ ನಾನು ಹೇಗೆ ವಾಯ್ಸ್ ಅವ್ರ್ ಕೊಡಬೇಕಂತ ಸೊ ನಾನೇನು ಮಾಡ್ತಿದ್ದೆ ಬಾತ್ರೂಮ್ ಒಳಗಡೆ ಹೋಗ್ಬಿಟ್ಟು ಬಾಗಿಲು ಹಾಕೊಂಡ್ಬಿಟ್ಟು ಅಲ್ಲಿ ಇಯರ್ಫೋನ್ ಹಾಕ್ಕೊಂಡ್ಬಿಟ್ಟು ವಾಯ್ಸ್ ಕೊಡ್ತಾ ಇದ್ದೆ ಅದಕ್ಕೆ ಸ್ವಲ್ಪ ನಿಮ್ಗೆ ಎಲ್ಲ ಅಂದರೆ ಕ್ಲೀನಾಗಿ ಕೇಳಿಸ್ತಾ ಇರಲಿಲ್ಲ ಅದೇ ರೀಸನ್ ಆಗಿತ್ತು ನಿಮ್ಗೆ ಕ್ಲೀನಾಗಿ ಇರಲಿಲ್ಲ ಆಮೇಲೆ ನಾನೇನು ಮಾಡಿದೆ ಅಂದರೆ ಮನೇಲಿ ಯಾರೂ ಇಲ್ಲದೇ ಇದ್ದಾಗ ಅಂದರೆ ನಾನು ಟ್ರೈ ಮಾಡ್ತಾ ಇದ್ದೆ ಏನಾದರೂ ಅಮ್ಮ ತರಕಾರಿ ತರಲಿಕ್ಕೆ ಹೋದಾಗ ಪಾಪ ಹೊರಗಡೆ ಆಟ ಆಡ್ತಿದ್ದಾಗ ಅಂದರೆ ಹೀಗೆ ಏನಾದರೂ ಅಥವಾ ಅಮ್ಮನ ಹತ್ರ ಒಂದು ಸ್ವಲ್ಪ ಹೇಳ್ತೀನಿ ಅಂದರೆ ಇವಾಗ ವಾಯ್ಸ್ ಅವರ್ ಕೊಡ್ತಾ ಇದ್ದೀನಿ ಸ್ವಲ್ಪ ಟಿ ವಿ ಎಲ್ಲ ಆಫ್ ಮಾಡಿಬಿಟ್ಟು ಹಾಗೇಗೆ ಅಂತ ಸೊ ಆವಾಗ ವಾಯ್ಸ್ ಅವರ್ ಕೊಟ್ಟು ನಾನು ಮಾಡ್ತಾ ಇದ್ದೆ ಅಂದರೆ ಒಂದು ಸ್ವಲ್ಪ ಓಪನ್ ಆಗಿ ಮಾತಾಡಲಿಕ್ಕೆ ಕೂಡ ಆಗ್ತಾ ಉಂಟು ಹೊರಗಡೆ ಸೊ ಅದರಿಂದ ವಾಯ್ಸ್ ತುಂಬಾ ಚೆನ್ನಾಗಿ ಬರ್ತಾ ಇತ್ತು ಒಂದು ಲಾಸ್ಟ್ ಎರಡು ವೀಡಿಯೋದಲ್ಲಿ ಸೊ ನಂಗೆ ಕೆಳಗಡೆ ಕಮೆಂಟ್ ಬಂತು ಇವಾಗ ತುಂಬ ಕ್ಲಿಯರ್ ಆಗಿ ಬರ್ತಾ ಇದೆ ವಾಯ್ಸ್ ಅಂತ ನಾನು ಹೇಳ್ತಾ ಇಲ್ಲ ಇವಾಗ ಅಂದರೆ ವಾಯ್ಸ್ ಅವರ್ ತುಂಬ ಅಂದರೆ ಹೈಯೆಸ್ಟಾಗಿ ನಾನು ಕೊಡ್ತಾ ಇದ್ದೀನಿ ಅಂದರೆ ಯಾಕಂದರೆ ನಾನು ಯೂಸ್ ಮಾಡೋದು ನಾರ್ಮಲ್ ಫೋನ್ ಫೋನ್ ನಾರ್ಮಲ್ ಇಯರ್ ಫೋನಲ್ಲೇ ನಾನು ವಾಯ್ಸೋರು ಕೊಡ್ತಾ ಇದ್ದೀನಿ ಸೊ ನಂಗೆ ಒಂದು ಸ್ವಲ್ಪ ಸೈಲೆಂಟ್ ಆದ ಜಾಗ ಇದ್ದರೆ ವಾಯ್ಸೋರು ತುಂಬ ಆಗಿ ನಿಮ್ಗೆ ಕೇಳಿಸ್ಬೋದು ಮತ್ತು ನಾನು ಸ್ವಲ್ಪ ಓಪನ್ ಆಗಿ ಮಾತಾಡ್ಬೋದು ಸೊ ನಿಮಗೆ ಕೂಡ ಚೆನ್ನಾಗಾಗುತ್ತೆ ಸೊ ನಾನು ಅದಕ್ಕೋಸ್ಕರನೇ ವೇಟ್ ಮಾಡಿ ಮಾಡಿ ಇಷ್ಟು ದಿನ ಆಗೋಯ್ತು ಸೊ ನಾನು ಆ್ಯಕ್ ವೀಡಿಯೋ ಎಲ್ಲ ಮಾಡಿ ಇಟ್ಬಿಟ್ಟಿದೆ ವಾಯ್ಸವ್ರು ಕೊಡಲಿಕ್ಕೇ ಆಗಲಿಲ್ಲ ಸೊ ಇವಾಗೆಲ್ಲ ವೀಡಿಯೋ ಒಟ್ಟಿಗೆ ನನ್ನ ಟೈಮ್ ಸಿಕ್ತು ರಜೆ ಇದೆ ಸೊ ಎಲ್ಲ ವೀಡಿಯೋ ಒಟ್ಟಿಗೆ ನಾನು ವಾಯ್ಸೋರು ಕೊಡ್ತಾ ಇದ್ದೀನಿ ಸೊ ಸೊ ನಿಮ್ಗೆ ಇವಾಗ ಬ್ಯಾಕ್ ಟು ಬ್ಯಾಕ್ ಬರುತ್ತೆ ಮತ್ತೆ ಪ್ಲೀಸ್ ನನಗೇನಾದರೂ ಅಡ್ವೈಸ್ ಮಾಡೋದಿದ್ರೆ ಮಾಡಿ ಅಂದರೆ ನಾನು ಯಾವ ರೀತಿ ವಾಯ್ಸ್ ಓವರ್ ಕೊಡಲಿ ಅಂದರೆ ನನಗೆ ಆ್ಯಕ್ಚುಲಿ ಮನೆಯಲ್ಲಿ ಸ್ವಲ್ಪನೇ ಪ್ರಾಬ್ಲಮ್ ಆಗ್ತಾ ಉಂಟು ಬಟ್ ಇಟ್ಸ್ ಫೈನ್ ನಾನು ಮ್ಯಾನೇಜ್ ಮಾಡ್ಕೊಳ್ತೀನಿ ಆದರೂ ಕೂಡ ನಿಮ್ಮ ಕಡೆಯಿಂದ ಏನಾದರೂ ಅಡ್ವೈಸ್ ಇದ್ದರೆ ಪ್ಲೀಸ್ ನನಗೆ ಅಡ್ವೈಸ್ ಮಾಡಿ ತಿಳಿಸಿ ಯಾವ ರೀತಿ ಮಾಡೋದಂಥೇಳಿ ಯಾಕಂದ್ರೆ ನೀವೆಲ್ಲ ನನ್ನ ಫ್ಯಾಮ್ಲಿ ಇದ್ದಾಗೆ ಸೊ ಏನೇ ಇಲ್ಲಿ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸೊ ಅವರು ಕೂಡ ನನ್ನ ಫ್ಯಾಮ್ಲಿನೇ ಇದ್ದಾಗೆ ಸೊ ಅದಕ್ಕೆ ಪ್ಲೀಸ್ ಅಡ್ವೈಸ್ ಮಾಡಿ ಅಂತ ನಾನು ಯಾವಾಗಲೂ ಯಾವ ವೀಡಿಯೋದಲ್ಲೂ ನಿಮ್ಗೆ ಹೇಳ್ತಾ ಇರ್ತೀನಿ ಆ್ಯಕ್ಚುಲಿ ನಾನು ನನ್ನ ಎಲ್ಲ ವೀಡಿಯೋದಲ್ಲಿ ತುಂಬಾ ಚೆನ್ನಾಗಿ ಕಮೆಂಟ್ ಬರ್ತಾ ಇದೆ ಕಮೆಂಟ್ಸ್ ಅಂದರೆ ನಂಗೆ ನೆಗೆಟಿವ್ ಪಾಸಿಟಿವ್ ಅಂತೇನು ನಾನು ಹೇಳೋದಿಲ್ಲ ನೆಗೆಟಿವ್ ಹೇಳೋದು ಕೂಡ ಒಳ್ಳೇದೇ ಯಾಕಂದರೆ ನಮ್ಮ ತಪ್ಪನ್ನು ಯಾರಾದರೂ ಹೇಳಿದ್ರೆ ಅವ್ರೇನು ತಪ್ಪಲ್ಲ ಅವ್ರು ಹೇಳ್ತಾ ಇದ್ದಾರೆ ನೀವು ಈ ರೀತಿ ತಪ್ಪು ಮಾಡ್ತಾ ಅಂತ ಸೊ ಅದು ತಿದ್ಕೊಳ್ಬೇಕಾದ್ರೆ ನಮ್ಗೆ ನಮ್ಗೆ ಬರಬೇಕು ಅಂದರೆ ನಾವು ಆ ರೀತಿ ತಪ್ಪು ನೆಕ್ಸ್ಟ್ ವೀಡ್ಯೋದಲ್ಲಿ ಮಾಡಬಾರ್ದು ಸೊ ಅದಕ್ಕೆ ನಂಗೆ ಯಾರಾದರೂ ನೆಗೆಟಿವ್ ಕಮೆಂಟ್ ಮಾಡಿದರೆ ನಾನು ಅದನ್ನು ನೆಕ್ಸ್ಟ್ ವೀಡ್ಯೋದಲ್ಲಿ ಟ್ರೈ ಮಾಡ್ತೀನಿ ಅಂದರೆ ಆ ಥರ ಏನು ಮಾಡಬಾರ್ದು ಅಂತ ಸೊ ಅದಕ್ಕೆ ಏನು ನೆಗೆಟಿವ್ ಇದ್ರೂ ನೀವು ಎನ್ಸ್ಕೊಳ್ಬೇಡಿ ಅಂದರೆ ನಾನು ಹೇಗೆ ಹೇಳಿ ಮತ್ತು ತಪ್ಪಾಗಿ ತಿಳ್ಕೊಳ್ತಾರೆ ಹಾಗೆ ಏನೂ ಇಲ್ಲ ನನಗೆ ನೆಗೆಟಿವ್ ಹೇಳಿದ್ರೆ ನಾನು ಅದನ್ನು ನೆಕ್ಸ್ಟ್ ನೆಕ್ಸ್ಟ್ ವಿಡೋದಲ್ಲಿ ಸರಿ ಮಾಡ್ಕೊಳ್ತೀನಿ ಸೊ ನನ್ಗ ಅನ್ಸುತ್ತೆ ನಮ್ ಫ್ಯಾಮಿಲಿ ಎಲ್ಲ ಹೇಗಿನ ನಾವೇನಾದ್ರೂ ತಪ್ಪಿದ್ರೆ ಅಪ್ಪ ಬೈದ್ ಬಿಟ್ಟು ಹೇಳ್ತಾರೆ ಸೊ ಹಾಗೆ ಅಂತ ನಾನು ಅಂದ್ಕೊಳ್ತೀನಿ ಸೊ ನೀವು ಅದೇ ರೀತಿ ಏನಾದರೂ ಕಮೆಂಟ್ ಇದ್ರೆ ನಂಗೆ ಕಮೆಂಟ್ ಮಾಡಿಬಿಟ್ಟು ಹೇಳಿ ಮತ್ತೊಂದು ವಿಷಯ ಸಬ್ಸ್ಕ್ರೈಬರ್ಸ್ ತುಂಬಾ ಬೇಕಾಗಿದೆ ಸರಿ ನಮಗೆ ನನ್ನ ಜಸ್ಟ್ ಒನ್ ಸೆವೆಂಟಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸೊ ಪ್ಲೀಸ್ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಶೇರ್ ಮಾಡ್ಕೊಳ್ಳಿ ಮತ್ತು ನಾನು ವೀಡಿಯೋನ ಲೈಕ್ ಮಾಡಿ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲೀಸ್ಗೆಲ್ಲ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ ನಂಗೆ ತುಂಬಾ ಅಗತ್ಯ ಇದೆ ಸಬ್ಸ್ಕ್ರೈಬರ್ಸ್ ಸೊ ಪ್ಲೀಸ್ ಇವಾಗ ನೋಡ್ಬೋದು ಬೇಳೆಸಾರೆಲ್ಲ ರೆಡಿ ಆಗಿಬಿಟ್ಟಿದೆ ಚೆನ್ನಾಗಿ ಇದು ನಾನು ಈವ್ನಿಂಗ್ ರುಟೀನ ತೋರಿಸ್ತಾ ಇದ್ದೀನಿ ಅಂದರೆ ನೈಟ್ ಟೈಮ್ ಡಿನ್ನರ್ಗೆ ನಾನು ಇದು ಅಡುಗೆ ಮಾಡ್ಕೊಳ್ತಿದ್ದೀನಿ ಕೆಲವರು ಹೇಳ್ಬೋದು ಒಂದೊಂದು ಸಲ ಎರಡು ಚಪಾತಿ ತಿಂತಾರೆ ಇವಾಗ ಇಷ್ಟು ಚೆನ್ನಾಗಿ ಅನ್ನ ಬೇಳೆ ಸಾರು ಎಲ್ಲ ತಿಂತೀನಿ ಅಂತ ಆ್ಯಕ್ಚುಲಿ ನಾನು ವೀಕ್ ಡೇಸಲ್ಲಿ ಟ್ರೈ ಮಾಡ್ತೀನಿ ಒಂದೆರಡು ಚಪಾತಿ ತಿನ್ಬಿಟ್ಟಿರೋಣ ಅಂತ ನೈಟ್ ಟೈಮಲ್ಲಿ ಆದರೆ ವೀಕೆಂಡಲ್ಲಿ ಮಾತ್ರ ಏನಾದರೂ ಸ್ಪೆಷಲ್ ಮಾಡ್ತಾನೆ ಇರ್ತೀನಿ ಸ್ವೀಟ್ಸ್ ಎಲ್ಲ ತುಂಬಾ ಇವಾಗ ನೋಡ್ಬೋದು ಅಂದ್ರೆ ಇದನ್ನೆಲ್ಲ ಮಾಡ್ಕೊಂಡು ತಿಂತಾ ಇದ್ದೀನಿ ಅಂದ್ರೆ ಅನ್ನ ಸಾರು ಮತ್ತೆ ಫಿಶ್ ಫ್ರೈ ಇದ್ರೆ ನೀವು ಯಾವತ್ತಾದ್ರೂ ಟ್ರೈ ಮಾಡಿ ನಂಗಂತೂ ತುಂಬಾನೇ ಇಷ್ಟ ಆಗುತ್ತೆ ನನ್ಗಂತಲ್ಲ ನಮ್ಮ ಮನೆಯಲ್ಲೆಲ್ಲ ತುಂಬಾ ಇಷ್ಟ ಆಗುತ್ತೆ ಸೊ ಅದಕ್ಕೇನೆ ಸ್ವಲ್ಪ ಸ್ಪೆಷಲ್ ಮಾಡ್ತಾ ಇದ್ದೀನಿ ಕೆಳಗಡೆ ಮತ್ತೆ ಮಗಳ ಆಟ ಶುರುವಾಯಿತು ಅವಳು ಎಲ್ಲ ಓಪನ್ ಮಾಡೋದಕ್ಕೆ ಕಲ್ತಿದ್ದಾಳೆ ಅಂದರೆ ಮೊದಲು ಅವಳಿಗೆ ಏನಂದರೆ ಕೆಳಗಡೆ ಎಲ್ಲ ಓಪನ್ ಮಾಡೋದಕ್ಕೆ ಬರ್ತಾ ಇರಲಿಲ್ಲ ಇವಾಗೆಲ್ಲ ಕೆಳಗಡೆ ಪಾತ್ರೆ ಇಡೋದೆಲ್ಲ ಓಪನ್ ಮಾಡಿಬಿಟ್ಟು ಒಂದೊಂದು ಲೋಟ ತೊಗೊಂಡು ಹೋಗ್ತಾಳೆ ಒಂದು ಹತ್ತು ತೊಗೊಂಡು ಹೋಗ್ತಾಳೆ ಇದು ತೊಗೊಂಡೋಗ್ತಾಳೆ ತುಂಬ ಎಲ್ಲ ಪಾತ್ರ ಪಾತ್ರೆ ಎಲ್ಲ ಕೆಳಗಡೆ ಹಾಕ್ಬಿಟ್ಟು ಆಟ ಆಡ್ತಾ ಇರ್ತಾಳೆ ನಿಮ್ಮ ಮನೆಯಲ್ಲೂ ಮಗಿದ್ರು ಅವಳು ಇದೇ ಥರ ಮಾಡ್ತಾಳ ಅವಳು ಅಥವಾ ಅವನು ಇದೇ ಥರ ಮಾಡ್ತಾರ ಅಂತ ನಂಗೆ ಕಮೆಂಟ್ ಮಾಡಿಬಿಟ್ಟು ಹೇಳ್ಬಿಡಿ ಸೊ ಹೇಳೋದು ಯಾವಾಗಲೂ ಹೀಗೆ ಇರುತ್ತೆ ಬಟ್ ಒಂದೊಂದು ಸಲ ಒಂದು ಲೋಟ ಹಿಡ್ಕೊಂಡು ಅದರಲ್ಲಿ ಆಟ ಆಡ್ತಾ ಇರ್ತಾಳೆ ಇವಾಗ ನಾನು ಬೆಳೆಸಾರ ಆಗಿಬಿಟ್ಟಿದೆ ಫಿಶ್ ಫ್ರೈ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡಿ ಇಟ್ಟಿದ್ದೀನಿ ಅಂದರೆ ಫಿಶ್ಗೆ ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟಿದ್ದೀನಿ ಅದಾದಮೇಲೆ ಎಣ್ಣೆ ಬಿಸಿ ಆದಮೇಲೆ ನಾನು ರವೆ ರವೆ ಫ್ರೈ ಮಾಡ್ತೀನಿ ಅಂದರೆ ಇದೆಲ್ಲ ಮಸಾಲ ಹಾಕಿದ್ಮೇಲೆ ರವೆ ಒಳಗೆ ರವೆಯಲ್ಲಿ ಹಾಕ್ಬಿಟ್ಟು ಅದನ್ನು ಎಣ್ಣೆಗೆ ಬಿಟ್ಬಿಡ್ತೀನಿ ಇವಾಗ ನಾನು ರವೆ ಹಾಕ್ತಾಯಿದ್ದೀನಿ ನೀವು ಇವತ್ತು ಡಿನ್ನರ್ಗೆ ಏನ್ ಮಾಡಿದೀರ ಮತ್ತೆ ನೀವು ವೀಕೆಂಡ್ ಅಲ್ಲಿ ಏನ್ ಸ್ಪೆಷಲ್ ಆಗಿ ಮಾಡ್ತೀರಾ ಅಂತ ನಂಗೆ ಕಮೆಂಟ್ ಮಾಡಿಬಿಟ್ಟು ಹೇಳಿ ನಾನು ಆ್ಯನಿವರ್ಸರಿ ಕೇಕ್ ವಿಡಿಯೋ ತೋರ್ಸಿದ್ದೀನಿ ತುಂಬಾ ಚೆನ್ನಾಗಾಗಿದೆ ಅಲ್ವಾ ನಿಮ್ಗೆಲ್ಲಾರ್ಗು ಇಷ್ಟ ಆಯ್ತು ಅಂತ ನಾನು ಅನ್ಕೊಂತೀನಿ ಆಕ್ಚುಲಿ ಮನೇಲೂ ಕೂಡ ಅದು ಕೇಕ್ ತುಂಬಾನೇ ಇಷ್ಟ ಆಯ್ತು ಎಲ್ಲಾರ್ಗೂ ಆ ಕೇಕ್ ನ ಮತ್ತೆ ನಾನಂತೂ ರಜೆ ಹಾಕಿದ್ದೆ ಒನ್ ವೀಕ್ ಸೊ ನಾನು ನನ್ನ ಆಫೀಸ್ಗೆಲ್ಲ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನನ್ನ ಫ್ರೆಂಡ್ಸ್ಗೆಲ್ಲ ಬಟ್ ಸೊ ನಾನು ಅದಕ್ಕೆ ಏನು ಮಾಡಿದೆ ಹಾಫ್ ಕೇಕ್ ನನ್ನ ಹಸ್ಬೆಂಡ್ ಆಫೀಸ್ಗೆ ಕಳ್ಸ ಬಿಟ್ಟಿದ್ದೀನಿ ಅಂದ್ರೆ ಹಸ್ಬೆಂಡ್ ಆಫೀಸಲ್ಲಿ ಎಲ್ಲರೂ ಕೇಕ್ ತಿನ್ ತಿಂದ್ರು ಮತ್ತೆ ಎಲ್ಲಾರ್ಗು ತುಂಬಾನೇ ಇಷ್ಟ ಆಗಿತ್ತು ಆ ಕೇಕ್ ಸೊ ಹಸ್ಬೆಂಡ್ ಆಫೀಸ್ನಲ್ಲಾದರೂ ಎಲ್ಲರೂ ತಿನ್ನಲಿ ಅಂತ ಅವ್ರು ತೊಗೊಂಡು ಹೋಗಿದೆ ಸೊ ನನ್ನ ಆಫೀಸಲ್ಲಿ ನನ್ನ ಫ್ರೆಂಡ್ಸ್ಗೆಲ್ಲ ಕೇಕ್ದು ಫೋಟೋ ಎಲ್ಲ ತೋರಿಸಿದೆ ಅವ್ರು ಹೇಳ್ತಾ ಇದ್ರು ನಿನ್ನ ಆಫೀಸ್ಗೆ ತೊಗೊಂಡು ಬರಲಿಲ್ಲ ಯಾಕೆ ಹಾಗೆ ಅಂತೆಲ್ಲ ಸೊ ನಾನು ನೆಕ್ಸ್ಟ್ ಟೈಮ್ ಮತ್ತೆ ಕೇಕ್ ಮಾಡ್ತೀನಿ ಆವಾಗ ನಾನು ರಜೆ ಟೈಮಲ್ಲಿ ಮಾಡಲ್ಲ ಸೊ ನಾನು ಆಫೀಸ್ ಟೈಮಲ್ಲಿ ಮಾಡ್ತೀನಿ ಯಾವಾಗ ನಾನು ಕೆಲ್ಸಕ್ಕೆ ಹೋಗ್ತೀನಿ ಸೊ ಅದರಿಂದ ಏನಾಗುತ್ತೆ ನಾನು ಆಫೀಸ್ಗೆ ನನ್ನ ಫ್ರೆಂಡ್ಸ್ಗೆ ಕೂಡ ನಾನು ತೊಗೊಂಡು ಹೋಗ್ಬೋದಲ್ವ ಸೊ ಅದಕ್ಕೇ ಮತ್ತು ಕೇಕ್ದು ವೀಡಿಯೋ ತುಂಬ ರಿಕ್ವೆಸ್ಟ್ ಮಾಡಿದರು ಸೊ ನಾನು ನೆಕ್ಸ್ಟ್ ಆ್ಯಕ್ಚುಲಿ ಮಾರ್ಚಲ್ಲಿ ನನ್ನ ಹಸ್ಬೆಂಡ್ ಬರ್ಡೇ ಬರುತ್ತೆ ಸೊ ಆವಾಗ ನಾನು ಮತ್ತೆ ಕೇಕ್ ಮಾಡ್ಕೊಳ್ತೀನಿ ಸೊ ಆವತ್ತು ಮತ್ತೆ ನಿಮಗೆ ವೀಡಿಯೋನ ಶೇರ್ ಮಾಡ್ತೀನಿ ಕೇಕ್ ಕೇಕ್ ರೆಸಿಪಿನ ಕೇಕ್ ತುಂಬಾ ಮಾಡ್ತಾನೆ ಇರ್ತೀನಿ ಸೊ ನಂಗೆ ರಜೆ ಇದ್ದಾಗ ಏನಾಗುತ್ತೆ ಅಂದರೆ ಬೇರೆ ಯಾವುದಾದ್ರೂ ರೆಸಿಪಿ ಮಾಡಿದರೆ ನಾನು ಕೇಕ್ ರೆಸಿಪಿ ಮಾಡೋಷ್ಟು ಟೈಮ್ ಸಿಗಲ್ಲ ಸೊ ಅದಕ್ಕೆ ನಾನು ಮಾಡಲ್ಲ ಇಲ್ಲದಿದ್ದರೆ ನಾನು ಯಾವಾಗಲೂ ಅಂದರೆ ಇವಾಗ ಕ್ರಿಸ್ಮಸ್ ಇರುತ್ತಾ ಸೊ ಆವಾಗ ಕೂಡ ನಾನು ಕೇಕ್ ಮಾಡ್ತೀನಿ ಹೀಗೆ ಪ್ಲಮ್ ಎಲ್ಲ ಅಂದರೆ ಬೇರೆ ಬೇರೆ ನಾನು ಮತ್ತು ಕೇಕನ್ನು ಏನು ಓವನಲ್ಲೆಲ್ಲ ಏನು ಮಾಡಲ್ಲ ನಾರ್ಮಲ್ ಪಾತ್ರೆ ಅಥವಾ ಕುಕ್ಕರಲ್ಲಿ ಹೀಗೆ ಯಾವುದ್ರೆಲ್ಲರೂ ಮಾಡ್ತಾ ಇರ್ತೀನಿ ಆ್ಯಕ್ಚುಲಿ ನಮ್ಮ ಮನೇಲಿ ಓವನ್ ಏನಿಲ್ಲ ಸೊ ಅದಕ್ಕೆ ನಾನು ಕುಕ್ಕರಲ್ಲೇ ಕೇಕ್ ಮಾಡ್ತೀನಿ ಸೊ ಅದಕ್ಕೆ ನಾನು ನೆಕ್ಸ್ಟು ಖಂಡಿತವಾಗ್ಲೂ ನಿಮ್ಗೊಂದು ಕೇಕ್ ರೆಸಿಪಿನ ಶೇರ್ ಮಾಡ್ತೀನಿ ಫುಲ್ ವೀಡಿಯೋನೂ ಮಾಡ್ತೀನಿ ಕೇಕ್ ರೆಸಿಪಿ ಮೇಲೆ ಮಾಡೋದಕ್ಕೆ ಕಷ್ಟ ಏನೂ ಇಲ್ಲ ಜಸ್ಟ್ ಕ್ರೀಮ್ ಮಾಡೋದು ಸ್ವಲ್ಪ ಕಷ್ಟ ಸೊ ಕ್ರೀಮ್ ನಿಮ್ಗೆ ಹೊರಗಡೆ ಏನಾದರೂ ಸಿಕ್ಕಿದ್ರೆ ನೀವು ತೊಗೊಂಡು ಬಂದು ಮಾಡ್ಬೋದು ಕ್ರೀಮ್ ಮನೇಲಿ ಕೂಡ ಮಾಡ್ಬೋದು ಸೊ ನಾನು ಕ್ರೀಮ್ ಮನೆಯಲ್ಲೇ ಮಾಡ್ತೀನಿ ಸ್ವಲ್ಪ ಕಷ್ಟ ಅಂದರೆ ಟೈಮ್ ತುಂಬ ಆಗುತ್ತೆ ಕ್ರೀಮ್ ಮಾಡೋದಕ್ಕಷ್ಟೇ ಮತ್ತೆಲ್ಲ ಬೇರೆ ಎಲ್ಲ ಬೇಗ ಬೇಗ ಆಗೋಗ್ಬಿಡುತ್ತೆ ಕೇಕ್ ಮಾಡೋದಕ್ಕೆ ಸೊ ಮಕ್ಕಳಿದ್ದಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಯಾಕಂದ್ರೆ ಇದಕ್ಕೆ ಟೈಮ್ ಕನ್ಸ್ಯೂಮ್ ಆಗುತ್ತಲ್ವ ಕ್ರೀಮ್ ಮಾಡೋದಕ್ಕೆ ಸೊ ಮಕ್ಕಳನ್ನ ನೋಡ್ಕೊಂಡು ನೋಡ್ಕೊಳ್ತಾ ಕ್ರೀಮ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಮಕ್ಳು ಯಾರ್ದಿದ್ದಾರೆ ಯಾರಿಗೆ ಟೈಮ್ ಅಷ್ಟೊಂದಿಲ್ಲ ಅವರು ಕ್ರೀಮನ್ನು ಹೊರಗಡೆಯಿಂದ ತೊಗೊಳ್ಬೋದು ಕ್ರೀಮ್ ಹೊರಗಡೆ ಸಿಗುತ್ತೆ ವೆಬ್ಡ್ ಕ್ರೀಮ್ ಅಂತ ಹೇಳಿದ್ರೆ ನೀವು ಕೇಕ್ ಶಾಪ್ನಲ್ಲೆಲ್ಲ ಸೊ ಅಲ್ಲಿ ಕ್ರೀಮ್ ಸಿಗುತ್ತೆ ನಾರ್ಮಲ್ ಕ್ರೀಮ್ ಮಾಡೋದನ್ನು ನಾನು ನಿಮ್ಗೆ ತೋರಿಸ್ತೀನಿ ಹೇಗೆ ಮಾಡೋದಂತ ಸೊ ಇಲ್ಲಿ ಫಿಶ್ ಫ್ರೈ ಆಗೋ ತನಕ ನನ್ನ ಮಗಳಿಗೆ ನಿದ್ರೆ ಬರ್ತಾ ಉಂಟು ಅವಳು ಅಳ್ತಾ ಸೊ ಅವಳಿಗೆ ಅನ್ನ ಮತ್ತೆ ಸಾರ್ ಹಾಕ್ಬಿಟ್ಟು ತಿನ್ನಿಸ್ತೀನಿ ಅಲ್ಲಿ ತನಕ ಫಿಶ್ ಫ್ರೈ ಆಗಿಬಿಡುತ್ತೆ ಅಂದರೆ ನಾನು ಮತ್ತೆ ಟೈಮ್ ವೇಸ್ಟ್ ಮಾಡಲ್ಲ ಫಿಶ್ ಫ್ರೈ ಆಗೋ ತನಕ ಎಲ್ಲಿ ನಿಂತ್ಕೊಂಡ್ಬಿಟ್ರಿ ಆಮೇಲೆ ಮಗಳು ನಮ್ಗೆ ಊಟ ಮಾಡಲಿಕ್ಕೂ ಕೊಡೋದಿಲ್ಲ ಬಿಸಿ ಬಿಸಿ ಊಟನೂ ಮಾಡೋಕ್ಕಾಗಲ್ಲ ಚೆನ್ನಾಗಿ ಸೊ ಅದಕ್ಕೆ ನಾನೇನು ಮಾಡ್ಕೊಳ್ತೀನಿ ಅಂದರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಕುಕ್ಕಿಂಗ್ ಮಾಡಿಬಿಟ್ಟು ಸ್ವಲ್ಪ ಇದ್ದಾಗ ಮಗಳಿಗೆ ಊಟ ಮಾಡಿಸ್ಬಿಡ್ತೀನಿ ಅವಳು ಆವಾಗ ನಾವು ಊಟ ಮಾಡುವಾಗ ಅವಳು ಅಳೋದು ಆ ಥರ ಎಲ್ಲ ಏನು ಮಾಡಲ್ಲ ಸೊ ಅವಳು ಕೂಡ ಒಟ್ಟಿಗೆನ ಕೂತ್ಕೊಂಡು ಬಿಡ್ತಾಳೆ ಒಂದೊಂದು ಸಲ ನಿದ್ರೆ ಬಂದರೆ ನಾನು ಮಲಗಿಸ್ಬಿಡ್ತೀನಿ ಅವಳಗ್ನ ನಿದ್ರೆ ಬ ಅರ್ದೇ ಇದ್ರೆ ನಮ್ ಜೊತೆನೆ ಹೀಗೆ ಕೂತ್ಕೊಂಡು ಆಟ ಆಡ್ತಾ ಇರ್ತಾಳೆ ಸೊ ನಾವು ಊಟ ಮಾಡ್ಬೋದು ಇಲ್ದಿದ್ರೂ ಏನಾಗುತ್ತೆ ಮಕ್ಳಲ್ವಾ ಗೊತ್ತಾ ಗೊತ್ತಲ್ವಾ ನಿಮ್ಗೆಲ್ಲ ಅಂದ್ರೆ ಕೆಲವು ಪೇರೆಂಟ್ಸ್ಗೆಲ್ಲ ಗೊತ್ತಿರುತ್ತೆ ಎಷ್ಟೊಂದು ಹಠ ಮಾಡ್ತವೆ ನಮ್ಗೆ ಊಟ ಮಾಡ್ಲಿಕ್ಕೆ ಬಿಡಲ್ಲ ಮತ್ತೆ ಮಕ್ಕಳಾದ್ಮೇಲೆ ಬಿಸಿ ಊಟ ಮಾಡೋದಂತ ಹೇಳಿದ್ರೆ ತುಂಬಾ ಕಷ್ಟನೇ ಅಂತ ಹೇಳ್ಬೋದು ಅಂದ್ರೆ ಬಿಸಿ ಊಟ ಮಾಡ್ಲಿಕ್ಕೆ ಯಾವಾಗಲೂ ಆಗೋದೇ ಇಲ್ಲ ಸೊ ನಾನು ಅದಕ್ಕೆ ಮೊದಲು ಮಕ್ಕಳಿಗೆ ಊಟ ಮಾಡಿಸ್ಬಿಡ್ತೀನಿ ಮಗಳಿಗೆ ಊಟ ಮಾಡಿಸ್ಬಿಡ್ತೀನಿ ಅದಾದ್ಮೇಲೆ ನಾವು ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ತೀನಿ ಅವಳಗ್ ನಿದ್ರೆ ಬಂದ್ರೆ ಅವಳಿಗೆ ಫಸ್ಟ್ ಮಲ್ಸ್ಬಿಟ್ಟೆ ನಾವು ಊಟ ಮಾಡ್ತೀನಿ ಸೊ ಫಿಶ್ ಎಲ್ಲ ಫ್ರೈ ಆಗಿಬಿಟ್ಟಿದೆ ಅದನ್ನು ಸೆಕೆಂಡ್ ಅಂದರೆ ಎರಡನೇ ಮಗ್ಚಿಬಿಟ್ಟು ಅವಳಿಗೆ ಊಟ ಮಾಡಿಸ್ಬಿಟ್ಟಿದ್ದೆ ಊಟ ಮಾಡಿಸಿ ಆದಮೇಲೆ ಅವಳಿಗೆ ಮಲಗಿಸ್ಬಿಟ್ಟೆ ನಾನು ಅವ್ಳಿಗೆ ಆ್ಯಕ್ಚುಲಿ ತುಂಬಾ ನಿದ್ರೆ ಬರ್ತಾಯಿತ್ತು ಸೊ ನಾನು ಅದಕ್ಕೆ ಏನು ಮಾಡಿದೆ ಊಟ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ಟಿದ್ದೆ ಇವಾಗ ನಾವು ಊಟ ಮಾಡೋದಕ್ಕೆ ಬಂದುಬಿಟ್ಟಿದ್ದೀವಿ ಸೊ ಇಲ್ಲಿ ಅನ್ನ ಹಾಕ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಕುಕ್ಕರಲ್ಲಿ ಮಾಡಿದೆ ಎಷ್ಟು ಚೆನ್ನಾಗಿ ಬಿಡುಗಲು ಬಿಡುಗ್ಲಾಗಿ ಬಂದಿದೆ ಅಂದರೂ ಬಿಡಿ ಬಿಡಿಯಾಗಿ ಬಂದಿದೆ ಅನ್ನ ಕೂಡ ಸೊ ಅದಕ್ಕೆ ನಮ್ಗ ಊಟ ಮಾಡೋದಕ್ ಅನ್ನ ಹಾಕ್ತಾ ಇದ್ದೀನಿ ನೀವ್ ರಾತ್ರಿ ಅನ್ನ ತಿಂತೀರಾ ಏನಂತ ನಂಗೆ ಕಮೆಂಟ್ ಮಾಡಿಬಿಟ್ಟು ಹೇಳಿ ಸೌತ್ ಇಂಡಿಯನ್ಸ್ ಅನ್ನ ಇಲ್ದೆ ನನ್ಗ ಅನ್ಸಲ್ಲ ಅವ್ರ ದಿನ ಹೋಗುತ್ತೆ ಅಂತ ಆ್ಯಕ್ಚುಲಿ ನಮ್ ತುಂಬಾನೇ ಅಭ್ಯಾಸ ಆಗಿದೆ ಅನ್ನ ಬೇಕೇ ಬೇಕು ಅನ್ನ ನನಗಂತಲ್ಲ ನಮ್ಮ ಮನೇಲಿ ಎಲ್ಲರಿಗೂ ನಮ್ಮ ಅನ್ನನೇ ಮಾಡ್ತೀವಿ ಎಷ್ಟೇ ಚಪಾತಿ ತಿನ್ನಿ ಏನೇ ಮಾಡಲಿ ಅನ್ನ ತಿಂದಾಗೆ ನಮ್ಗೆ ಆಗಲ್ಲ ಸೊ ನಾವೆಲ್ಲ ಡಯಟ್ ಮಾಡೋದನ್ನ ಕನಸಲ್ಲೇ ಅಂತ ಅನ್ಸುತ್ತೆ ಕೆಲವರೆಲ್ಲ ನೋಡಿದ್ದೀನಿ ನಾನು ಅಂದರೆ ರೈಸ್ ಒಂದು ರೈಸ್ ಕೂಡ ತಿನ್ನಲ್ಲ ಒಂದು ದಪ್ಪ ಹಾಕ್ತಾರೆ ಅಂತ ನನಗೇನು ಹಾಗೆ ನಮ್ಮ ನಮ್ಮೂರಲ್ಲೆಲ್ಲ ರೈಸೇ ತಿಂತಾರೆ ಆದರೆ ಯಾರೂ ಏನು ದಪ್ಪ ಏನಿಲ್ಲ ಎಲ್ಲರೂ ನಾರ್ಮಲ್ ಸೈಜೇ ಇದ್ದಾರೆ ಇಲ್ಲಿ ರೆಡಿಯಾಗಿದೆ ನಾನು ಡಿನ್ನರ್ ರುಟೀನ್ ಇವತ್ತಿಗೆ ಇಷ್ಟೇ ತೋರಿಸ್ತಾ ಇದ್ದೀನಿ ಇದಾದ ಮೇಲೆ ನಾನು ಊಟ ಎಲ್ಲ ಆದಮೇಲೆ ಪಾತ್ರೆ ತೊಳೆದ್ಬಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಮಲ್ಗೊಳ್ತೀನಿ ಇದರಿಂದ ಏನಾಗುತ್ತೆ ಬೆಳಿಗ್ಗೆ ಸ್ವಲ್ಪ ಫ್ರೆಶ್ ಅನಿಸುತ್ತೆ ಕಿಚನಲ್ಲಿ ಏನೂ ಇಲ್ಲದೇ ಇದ್ದಾಗ ತುಂಬ ರಾತ್ರಿ ಎಲ್ಲ ಹಾಗೆ ಇಟ್ಬಿಟ್ರೆ ಬೆಳಿಗ್ಗೆ ಮತ್ತೆ ತುಂಬಾ ಬೇಜಾರಾಗುತ್ತೆ ಅಯ್ಯೋ ರಾತ್ರದೇ ಪಾತ್ರೆ ತೊಳಿಬೇಕಾ ಅಂದರೆ ಮತ್ತೆ ಫುಲ್ ಡೇ ಮೂಡ್ ಆಫ್ ಆಗಿರುತ್ತೆ ಸೊ ಅದಕ್ಕೆ ಬೆಳಿಗ್ಗೆ ಫ್ರೆಶ್ ಆಗಿರೋದಕ್ಕೋಸ್ಕರ ರಾತ್ರಿ ಊಟ ಮಾಡಿಬಿಟ್ಟು ಬೇಗ ಪಾತ್ರ ತೊಳೆದ್ಬಿಟ್ಟು ಕ್ಲೀ ಕಿಚನ್ನ ಕ್ಲೀನ್ ಮಾಡಿಬಿಟ್ಟೇ ಮಲ್ಕೊಳ್ತೀನಿ ನೀವು ಹೇಗೆ ಅಂತ ನಂಗೆ ಕಮೆಂಟ್ ಮಾಡಿಬಿಟ್ಟು ಹೇಳಿ ಈ ವಿಡಿಯೋ ಇವ ಇಲ್ಲಿಗೆ ಇಷ್ಟೇ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಮತ್ತು ನಿಮ್ಮ ರಿಲೇಟಿವ್ಸ್ಗೆ ನಿಮ್ಮ ಫ್ಯಾಮಿಲೀಸ್ಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಪ್ಲೀಸ್ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಪ್ಲೀಸ್ ನನ್ನ ನಿಮ್ಮ ಆಶೀರ್ವಾದ ತುಂಬಾ ಅಗತ್ಯ ಇದೆ ಸೊ ಪ್ಲೀಸ್ ನನ್ನ ವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಬಾಯ್